Rama Rama Raghunandana Rama Rama Yada Yada Dharmasya ಮೂಲ ರಾಮಾಯಣದ ಪ್ರಕಾರವು ಶೂರ್ಪನಖಿ ರಕ್ಕಸಿಯಾದರೂ ಸುಂದರಿಯೇ. ಅದೇ ಬಗೆಯಲ್ಲಿ ಕುವೆಂಪು ರಾಮಾಯಣ ಕೂಡ ಅವಳ ಅಂತರಂಗದ ಚೆಲುವನ್ನ ಕಟ್ಟಿಕೊಡುವ ರೀತಿ ಗಾಢವಾಗಿದೆ. ಮಹಾಬಲಿ ಕುಂಭಕರ್ಣ್ ಅಭಿಭಾಷಣಿ ಮೇರಿ ಭಾಯಿ ಹೈ. ಕುವೆಂಪು ಅವರು ಶೂರ್ಪನಖಿಯನ್ನ ಚಂದ್ರನಖಿ ಅಂತ ಕರೆಯೋದ್ರಲ್ಲೇ ಸ್ವಾರಸ್ಯವಿದೆ. ಅದು ಶೂರ್ಪನಖಿಯ ಹೆಚ್ಚುಗಾರಿಕೆಯನ್ನ ವ್ಯಕ್ತಗೊಳಿಸೋ ಕಾವ್ಯ ಮಾರ್ಗ. ಪುತ್ರ ಮಹಾರಾಜ್ ಮಹಾಬಲಿ ವಿಶ್ವ ವಿಜಯ ತೇಜಸ್ವಿ ರಾವಣ್ ಮೇರಿ ಭಾಯಿ ಹೈ. ಕುವೆಂಪು ಅತ್ಯಂತ ಸುಂದರವಾದಂತಹ ಚಂದ್ರನಖಿಯನ್ನ ಸೃಷ್ಟಿಸಿದ್ದಾರೆ. ಕುವೆಂಪು ರಸ ಋಷಿ ಕುವೆಂಪುಗೆ ಈ ಚಂದ್ರನಖಿಯ ಸೃಷ್ಟಿಗೆ ಕಾರಣವಾದದ್ದು ವಾಲ್ಮೀಕಿ ಋಷಿಗಳು ತಮ್ಮ ಕಾವ್ಯದಲ್ಲಿ ತೋರಿಸಿದಂತಹ ಮನೋವೈಜ್ಞಾನಿಕ ಬೆಳಕಿನ ಹೊಳಹುಗಳೇ ಸರಿ. ಚಂದ್ರನಖಿ ಅವಳು ಚಂದ್ರನಖಿ. ಅವಳು ಬಂದಾಗ ಇಡೀ ವಾತಾವರಣ ಗಮ್ಮೆಂದಿತಂತೆ. ವಾತಾವರಣ ಗಮ್ಮೆಂದದ್ದು ರಾಮನನ್ನು ನೋಡಿದ ತಕ್ಷಣ ಪ್ರಾಮಾಣಿಕವಾಗಿ ನನಗೆ ನಿನ್ನ ಮೇಲೆ ಪ್ರಾಮಾಣಿಕವಾದ ನೈಷ್ಠಿಕ ಪ್ರೇಮ ಉಂಟಾಗಿದೆ. ಈ ನೈಷ್ಠಿಕ ಪ್ರೇಮ ನನ್ನದು, ಆದ ಕಾರಣ ನಾನು ಒಲಿಸಿಕೋ, ನನಗೆ ಒಲಿಯು ನೀನು. ಒಲಿಯುವುದಂದ್ರೆ ಅದು ಬರೀ ಕಾಮ ಮಂಚದ ಸುಖವಲ್ಲ, ಉಪಭೋಗದ ಸುಖವಲ್ಲ, ನನ್ನನ್ನು ಪತ್ನಿಯಾಗಿ ಸ್ವೀಕರಿಸುವಂಥ ಶೂರ್ಪನಕ್ಕೆ ಗೋಗರೆಯುವಾಗ ಬಹುಶಃ ಅವಳಲ್ಲಿ ತನಗೆ ತಾನು ವಂಚಿತಳಾದಂಥ ಮಾತೃತ್ವದ ದ್ರವ ಹೃದಯದಲ್ಲಿ ಹರಿಯುತ್ತೋ ಏನೋ. ಆ ದ್ರವದ ಪರಿಣಾಮವಾಗಿ ಹೇಳ್ತಾಳೆ, ನಾನೊಂದು ಬಂಜರು ಭೂಮಿ, ಮಳೆಯಾಗಿ ಹರಿಯಯ್ಯ. ಕುವೆಂಪು ಹೇಳ್ತಾರೆ, ಮಳೆಯಾಗಿ ಹರಿಯಯ್ಯ, ನನ್ನ ಮೇಲೆ ನೀನು ಮಳೆಯಾಗಿ ಹರಿ. ರಾಮಯ್ಯ ಬಾರಯ್ಯ, ನಾನು ನಿನಗಾಗಿ ಕಾದಿದ್ದೇನೆ. ರಾಮನಿಗೆ ಕಾದಿರುವಂಥ ಆತ್ಮಗಳದೆಷ್ಟು. ರಾಮಾಯಣದಲ್ಲಿ ಶಬರಿ ಕಾದಿಗಳು, ರಾಮಾಯಣದಲ್ಲಿ ಹನುಮಂತ ಕಾದಿದ್ದ, ರಾಮಾಯಣದಲ್ಲಿ ಸುಗ್ರೀವನೂ ಕಾದಿದ್ದನೇನೋ, ವಾಲಿಯೂ ಕಾದಿದ್ದನೇನೋ, ಬಹುಶಃ ರಾವಣನೂ ರಾಮನಿಗಾಗಿ ಕಾದಿದ್ದನೇನೋ, ರಾವಣನು ರಾಮನಿಗೆ ಮುಖಾಮುಖಿ ಆಗಬೇಕು ಅಂತ ಕಾದಿದ್ದನೋ ಏನೋ, ತನ್ನ ಜೀವನಕ್ಕೆ ಮಂಗಳವಾಗಬೇಕು ಅಂತ ಕಾದಿದ್ದೇನೋ. ಶೂರ್ಪನಖಿ ಕೂಡ ಚಂದ್ರನಖಿಯಾಗಿ ಮೋಡಗಳ ಮೇಲಿಂದ ಅಲೆಯಲೆಯಾಗಿ ಬಂದಂಥ, ಕುವೆಂಪು ಅವರು ಹೇಳುವಂಥದ್ದು, ಅಲೆಯಲೆಯಾಗಿ ಬಂದು ಇಳಿದಂತಹ ಈ ಚಂದ್ರನಖಿ, ಬಾರಯ್ಯ ರಾಮಯ್ಯ ಮಳೆಯಾಗಿ ಬಾರಯ್ಯ, ನನ್ನೆದೆಗೆ ಪ್ರೀತಿಯ ತಾರಯ್ಯ ಅಂತ ಹೇಳುವಾಗ ಶೂರ್ಪನಖಿಯ ಸ್ತ್ರೀತ್ವದ, ಶೂರ್ಪನಖಿಯ ಅತ್ಯಂತ ಸುಂದರವಾದ ಹೃದಯ, ಬಾಹ್ಯದ ಸ್ವರೂಪ ಯಾವುದೇ ಇರಲಿ, ಸುಂದರವಾದ ಹೃದಯವನ್ನ ಕಾಣುತ್ತೇವೆ. ರಾಮನ ಬದುಕಿನಲ್ಲಿ ಆತ ಶೂರ್ಪನಖಿಯ ಜಗತ್ತಿನಲ್ಲಿ ದುಷ್ಟ ಹೃದಯಗಳಿಲ್ಲ ಅನ್ನೋದನ್ನ ನಿರೂಪಿಸೋ ಪಾತ್ರವಾಗಿ ನಿಲ್ಲುವವಳು ಶೂರ್ಪನಖಿ. ಹೇ ಭದ್ರೆ, ಕ್ಯಾ ತುಮ್ ಮೇರಿ ಪರೀಕ್ಷೆ ಲೇನೆ ಆಯಿ ಹೋ? ರಾಮನಂತಹ ರಾಮ ಶೂರ್ಪನಖೆಯ ಕುಚೋದ್ಯ ಮಾಡಿದನೆ. ಕುವೆಂಪು ಅದಕ್ಕೆ ಉತ್ತರಿಸುತ್ತಾರೆ, ಅದು ಕುಚೋದ್ಯ ಅಲ್ಲ, ಈಕೆ ಸೀತೆಯ ಮೇಲೆ ಆಕ್ರಮಣವನ್ನು ಮಾಡಿದಾಗ ಸೀತೆಯನ್ನು ರಕ್ಷಿಸಬೇಕಾದಂಥ ರಾಮ ಲಕ್ಷ್ಮಣನಿಗೆ ಸನ್ನೆ ಮಾಡಿದಾಗ ಅವನು ಬೀಸಿದ ಕತ್ತಿ ಅವಳ ಮೂಗಿಗೆ ಬಿದ್ದು ಮೂಗಿನಿಂದ ಕೆಳಗೆ ಅವಳ ಎದೆ ಮೇಲೂ ಬಿತ್ತು ಅನ್ನುವಂಥ ಒಂದು ಘಟನೆಯನ್ನು ಹೇಳ್ತಾ, ಜಗತ್ತಿನಲ್ಲಿ ಯಾವ ದುಷ್ಟ ಹೃದಯಗಳು ಇಲ್ಲ, ಜಗತ್ತಿನಲ್ಲಿ ಯಾವ ಕ್ರೂರ ಹೃದಯಗಳು ಇಲ್ಲ, ಜಗತ್ತಿನಲ್ಲಿ ಯಾವ ಕಲ್ಲು ಹೃದಯಗಳು ಇಲ್ಲ, ಎಲ್ಲ ಕಲ್ಲು ಹೃದಯಗಳ ಒಳಗಡೆ ಒಂದು ಬೆಳಕಿನ ಕಿಂಡಿ ಅಥವಾ ಕರುಣೆಯ ನೀರ ಬಿಂದು ಇರುತ್ತದೆ ಅನ್ನೋದನ್ನ ಕುವೆಂಪು ಅವರು ತೋರಿಸ್ತಾರೆ. ಇನ್ನೊಂದು ಕಡೆ ಭೂತನಿ ಕೂಡ ಸುಂದರಿ, ಅವಳ ಸಂಕಟವಂತೂ ವಿಲಕ್ಷಣವಾದದ್ದು. ಭೂತನಿ ಅಥವಾ ಪೂತನಳು ನಿಜವಾಗಿ ಅವಳಿಗೊಂದು ಕಾಯಿಲೆ, ಮತ್ತೇನಿಲ್ಲ. ಏನು ಕಾಯಿಲೆ ಅಂತ ಹೇಳಿದರೆ, ಅವಳಿಗೆ ಒಂದು ಅವಳ ಎದೆಯಲ್ಲಿ ಹಾಲು ಯಾವಾಗಲೂ ತುಂಬಿ ತುಳುಕ್ತಾ ಇರ್ತಿತ್ತು, ಅದನ್ನು ತಡೆಯಲಿಕ್ಕಾಗದಷ್ಟು ಹಾಲು ಬರ್ತಾ ಇತ್ತು. ಆದರೆ ಚಾಪದಿಂದಲೋ ಏನೋ ಅವಳಿಗೆ ಏನಂದ್ರೆ ಆ ಹಾಲು ವಿಷಪೂರಿತವಾಗಿತ್ತು. ಆ ದೃಷ್ಟಿಯಿಂದ ಅವಳ ಎದೆ ಹಾಲನ್ನು ಊಟ ಮಾಡಿದ ಮಕ್ಕಳು ಸತ್ತು ಹೋಗ್ತಿದ್ರು.
ಆದರೆ ಅವಳಿಗೆ ಕೊಲ್ಲಬೇಕು ಎನ್ನುವಂತಹ ಯಾವ ಮಕ್ಕಳನ್ನು ಕೊಲ್ಲಬೇಕು ಎನ್ನುವಂತಹ ಯಾವ ಒಂದು ಆಕಾಂಕ್ಷೆ ಅಥವಾ ಆಸೆ ಅವಳಿಗೆ ಇದ್ದಿದ್ದಿಲ್ಲ. ಆದರೆ ಅವಳಿಗೆ ಏನಾಗಿದ್ರೆ ತನ್ನ ಮೊಲೆಯ ಹಾಲನ್ನು ಅದರ ಒಂದು ಬಾಧಿಯನ್ನು ತಾಳಲಿಕ್ಕೆ ಆಗದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾಲನ್ನು ಉಣಿಸಲಿಕ್ಕೆ ಅವಳು ಹೋಗ್ತಾ ಇದ್ದಾಳೆ. ಉಣಿಸಿದ ನಂತರ ಅವಳ ದೇಹದ ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮಕ್ಕಳು ಸಾಯ್ತಾ ಇರುವುದು ಸ್ವಾಭಾವಿಕ. ಇಲ್ಲಿ ಇರುವಂತಹ ವಿಚಾರ ಪೂತದಿಯಲ್ಲಿ ಶ್ರೀ ಕೃಷ್ಣನನ್ನ, ಬಾಲಕನಾದ ಕೃಷ್ಣನನ್ನ ಅವಳು ಹಾಲನ್ನು, ವಿಷಹವಿಪೂರಿತ ಹಾಲನ್ನು ಆ ಕಂಸನ ಅಪ್ಪಣೆಯ ಮೇರೆಗೆ ಉಣಿಸಿದಳು ಎನ್ನುವಂತಹ ಒಂದು ಸಂದರ್ಭ. ಅದನ್ನು ಬಿಟ್ಟರೆ ಅಲ್ಲಿ ಕಂಸನ ಮಾತನ್ನು ಪಾಲಿಸಬೇಕಾದ ಸಂದರ್ಭವನ್ನು ಬಿಟ್ಟರೆ ಅಲ್ಲಿ ತನ್ನ ಹಾಲನ್ನು ಕುಡಿದರೆಲ್ಲರೂ ಸಾಯುತ್ತಾರೆ ಎಂದು ಗೊತ್ತಿದ್ದೂ ಕುಡಿಸ್ತಾ ಇರುವುದು ಒಂದು ತಪ್ಪು ಅದನ್ನು ಕಂಡರೂ ಕೂಡ ಅವಳ ಒಂದು ತನ್ನ ಸ್ವಭಾವ ದೇಹದ ಒಂದು ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಹಾಗೆ ಮಾಡಬೇಕಾಯಿತು. ಕೃಷ್ಣನಿಂದ ಅವಳು ಮೃತಪಡ್ತಾಳೆ, ಮಹಾ ಒಂದು ಪರಮಾತ್ಮನೇ ಅವತರಿಸಿದ್ರಿಂದ ಬಾಲಕನಿಂದ ಅವಳು ಅವಳ ಹಾಲನ್ನು ಹೀರಿ ಹೀರಿ ಅವಳನ್ನು ಸಾಯಿಸ್ತಾನೆ ಶ್ರೀಕೃಷ್ಣ ಎಂದು ಒಂದು ಕಥೆ ಇದೆ. ಪ್ರಭು ಗೋಪಾಲ ಕೆಟ್ಟವಳೆನಿಸಿಕೊಂಡ ಸ್ತ್ರೀಯಲ್ಲೂ ಮಾತೃ ಹೃದಯ ಹೇಗೆ ಜಾಗೃತವಾಗಿರುತ್ತೆ ಅನ್ನೋದು ವ್ಯಕ್ತವಾಗುವುದು ಪೂತನಿ ಪಾತ್ರದ ಮೂಲಕ. ಒಂದು ಈ ಮಹಾಭಾರತಕ್ಕೆ ಪೂರಕವಲ್ಲದಿದ್ರೂ ಕೂಡ ಕೃಷ್ಣನ ದೈವತ್ವದ ಒಂದು ಪ್ರತೀಕತೆಯನ್ನು ತೋರಿಸುವ ಹಿನ್ನೆಲೆಯಲ್ಲಿ ಇದ್ದರೂ ಕೂಡ ಇಲ್ಲಿ ಪೂತನಿ ಅತಿ ಕೆಟ್ಟ ರಾಕ್ಷಸಿ ಎನ್ನುವಂತಹದ್ದು ಹೇಳಲ್ಪಟ್ಟರೂ ಕೂಡ, ಚಿತ್ರಿಸಲ್ಪಟ್ಟರೂ ಕೂಡ ಪೂತನಿ ಅತಿ ಸುಂದರವಾದವಳು. ಎಲ್ಲಿ ಇರುವಂತಹದ್ದು ಅಲ್ಲಿಯೂ ಕೂಡ, ಇಲ್ಲಿ ಮಹಾಭಾರತ ರಾಮಾಯಣದಲ್ಲಿಯೂ ಕೂಡ ಶೂರ್ಪನಿಗೆ ಹೇಗೆ ಸುಂದರಳೋ ಹಾಗೂ ಇವಳು ಸುಂದರ ಆದಂತಹ ಸ್ತ್ರೀ. ಇವಳು ಚಿಕ್ಕ ವಯಸ್ಸಿನವಂತೆ ಕಂಡು ಸುಂದರವಾದ ಸ್ತ್ರೀ ಕಂಡ ಕಂಡ ಮಕ್ಕಳಿಗೆ ಮಲೆ ಉಣಿಸ್ತಾ ಇದ್ದಾಗ ಶ್ರೀಕೃಷ್ಣ ಬರ್ತಾನೆ. ಆದರೆ ಇಲ್ಲಿರುವಂತಹ ಪೂತನಲ್ಲಿ ಇರುವಂತಹ ಕೆಟ್ಟ ಗುಣಗಳಲ್ಲಿಯೂ ಕೂಡ, ಕೆಟ್ಟವರಲ್ಲಿಯೂ ಕೂಡ ಕೆಲವೊಂದು ಮಾತೃ ಹೃದಯ ಒಳ್ಳೆಯ ಗುಣವೂ ಇದೆ ಎಂದು ನಮಗೆ ಗೊತ್ತಾಗುವುದು ಈ ಪೂತನಿಯಿಂದ. ಪೂತನಿ ತನ್ನ ಮಕ್ಕಳಿಗೆ, ಆ ಚಿಕ್ಕ ಮಕ್ಕಳಿಗೆ ಎದೆ ಉಣಿಸಿ ಹೋಗಿ ಸೀದಾ ಹೋಗ್ಕೊಂಡು ಆ ಮಗುವನ್ನು ಎತ್ಕೊಂಡು ಎದೆ ಹಾಲನ್ನು ಕೊಡ್ತಾ ಇಲ್ಲ. ಆ ಮಗುವನ್ನು ಮುದ್ದಾಡಿ ಕೊಂಡಾಡಿ ಅತಿ ಪ್ರೀತಿಯಿಂದ ಮಾಡಿ ನಿಜವಾಗಿ ಪೂತನೆಯು ಅವರ ತಾಯಿಯೇ ಎನ್ನುವಂಥ ತನ್ನ ತಾಯಿಯ ಹೃದಯದ ಒಂದು ಔದಾರ್ಯತೆಯನ್ನು, ಆ ಪ್ರೇಮವನ್ನು, ಆ ಮಕ್ಕಳ ಮಮತೆಯನ್ನು ಮೊದಲವಳು ತೋರಿಸ್ತಾ ಇದ್ದಳು ಎನ್ನುವುದು ಬಹಳ ಒಂದು ಮುಖ್ಯ ವಿಷಯ. ಅದನ್ನು ತೋರಿಸಿ ಕೊನೆಯಲ್ಲಿ ತನ್ನ ಬಾಧೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೋಸ್ಕರ ಈ ಮಗುವಿಗೆ ಹಾಲನ್ನು, ಅದು ವಿಷಪೂರಿತವಾದ ಹಾಲು ಅದು ಗೊತ್ತಿದ್ದು ಉಣಿಸ್ತಿದ್ದಾಳೆ, ಮಕ್ಕಳು ಸಾಯ್ತಿದ್ದಾಳೆ ಎನ್ನುವಂಥದ್ದು. ಆದ್ದರಿಂದ ಇಲ್ಲಿ ನಾವು ನೋಡಬೇಕಾದ್ದೇನೆಂದರೆ ಪೂತನೆಯ ಮಾತ್ರ ಹೃದಯ. ರಾಮಾಯಣ ಮತ್ತು ಮಹಾಭಾರತಗಳು ಹೇಳುವ ಬಹುಮುಖ್ಯ ವಿಚಾರಗಳಲ್ಲಿ ಈ ವಿರೋಧ ಪ್ರೀತಿಯೂ ಒಂದು. ಜಗತ್ತಿನಲ್ಲಿ ಎಂದೆಂದು ಇಂತಹದೊಂದು ಮುನಿಸ್ಸಿನ ಪ್ರೀತಿ ಇದ್ದೇ ಇದೆ, ಮತ್ತದು ಆಳದಲ್ಲಿ ನಿಷ್ಕಲ್ಮಶವಾದದ್ದು ಆಗಿದೆ. ಇದೇ ಹೊತ್ತಿನ ಮಹಾಮಂಥನ ನಮಸ್ಕಾರ. ಶ್ರೀರಾಮ ರಾಮ ರಘುನಂದನ ರಾಮ ರಾಮ.